ನಮಸ್ಕಾರ ಸ್ನೇಹಿತರೆ, ಗೃಹಿಣಿ ಚಾನೆಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ಗೆ ಸುಸ್ವಾಗತ. ನಿನ್ನೆನ ವಿಡಿಯೋದಲ್ಲಿ ನಾವು ಕರೆಕ್ಟಾಗಿ ಬ್ಲೌಸಿನ ಅಳತೆನ ಹೇಗೆ ತೆಗೆದುಕೊಳ್ಬೇಕು ಅಂತ ವಿವರವಾಗಿ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅದೇ ಅಳತೆನ ಇಟ್ಕೊಂಡ್ಬಿಟ್ಟು ಕರೆಕ್ಟಾದ ರೀತಿಯಲ್ಲಿ ಹೇಗೆ ಮಾರ್ಕ್ ಮಾಡಬೇಕು ಅಂತ ವಿವರವಾಗಿ ನೋಡೋಣ. ನಾನು ಮಾರ್ಕ್ ಮಾಡಿ ಕಟ್ ಮಾಡಲಿಕ್ಕೆ ಅಂತ ಚಾಕ್ ಇಟ್ಕೊಂಡಿದ್ದೀನಿ, ಟೇಪ್ ಇಟ್ಕೊಂಡಿದ್ದೀನಿ, ಕತ್ತರಿನ ಇಟ್ಕೊಂಡಿದ್ದೀನಿ, ಮತ್ತು ಸ್ಕೇಲನ್ನು ಇಟ್ಕೊಂಡಿದ್ದೀನಿ. ಈಗ ಇನ್ನೊಮ್ಮೆ ನಾವು ನಿನ್ನೆ ತೆಗೆದುಕೊಂಡಿರೋ ಬ್ಲೌಸಿನ ಅಳತೆನ ನೋಡೋಣ. ಈಗ ನಾನು ತೆಗೆದುಕೊಂಡಿರೋ ಅಳತೆನ ಇನ್ನೊಮ್ಮೆ ಹೇಳ್ತೀನಿ. ಶೋಲ್ಡರ್ 5 ಇಂಚು, ಪೂರ್ತಿ ಉದ್ದ 14 ಇಂಚು, ಎದೆ ಸುತ್ತಳತೆ 9.5 ಇಂಚು, ಈ ಬ್ಲೌಸಿನ ಕೆಳಗಡೆಯ ಸುತ್ತಳತೆ 8 ಇಂಚು, ಹಿಂಭಾಗದ ಕೊರಳಿನ ಉದ್ದ 9 ಇಂಚು, ಮುಂಭಾಗದ ಕೊರಳಿನ ಉದ್ದ 6 ಇಂಚು, ತೋಳಿನ ಉದ್ದ 5 ಇಂಚು, ತೋಳಿನ ಸುತ್ತಳತೆ 9 ಇಂಚು, ತೋಳಿನ ಕೆಳಗಿನ ಸುತ್ತಳತೆ 6.5 ಇಂಚು. ಮೊದಲಿಗೆ ಬಟ್ಟೆನ ಮಡಚ್ಕೊಳ್ಬೇಕು. ಅದಕ್ಕೆ ಎದೆ ಸುತ್ತಳತೆ 9.5 ಇಂಚಿದೆ. ಆ 9.5 ಇಂಚ್ಗೆ ಪ್ಲಸ್ 1.5 ಇಂಚ್, ಅಂದರೆ ಹೊಲಿಲಿಕ್ಕೆ ಮಾರ್ಜಿನ್ ಅಂತ ಪ್ಲಸ್ 1.5 ಇಂಚು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ 9.5 ಇಂಚ್ಗೆ ಪ್ಲಸ್ 1.5 ಇಂಚ್ ತೆಗೆದುಕೊಂಡ್ರೆ 11 ಇಂಚ್ ಆಗುತ್ತೆ. ಇನ್ನು ಈಗ ತಾನೇ ಮೊದಲನೇ ಬ್ಲೌಸ್ ಅಥವಾ ಎರಡನೇ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀರಾ, ಇನ್ನು ಬಹಳ ಡೌಟ್ ಇದೆ ಅಂದರೆ ನೀವು ಪ್ಲಸ್ 2 ಇಂಚನ್ನು ಕೂಡ ತೆಗೆದುಕೊಳ್ಬೋದು. ಬಟ್ ಏನಾಗುತ್ತೆ, ಬ್ಲೌಸ್ ಹಾಕ್ಕೊಂಡಾಗ ಬಹಳ ಜಾಸ್ತಿ ಒಳಗಡೆ ಬಟ್ಟೆ ಉಳಿದ್ಬಿಟ್ರೆ ಇರಿಟೇಷನ್ ಆಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಇದ್ದವರು 1.5 ಇಂಚ್ ತೆಗೆದುಕೊಂಡ್ರೆ ಸಾಕಾಗತ್ತೆ. ಎದೆ ಸುತ್ತಳತೆ 9.5 ಇಂಚ್ ಇದೆ, ನಾನು ಪ್ಲಸ್ 1.5 ಇಂಚು ತೆಗೆದುಕೊಳ್ತೀನಿ. ಪ್ಲಸ್ 1 ಅಂದರೆ 10.5, 11 ಇಂಚು ಆಗತ್ತೆ. 11 ಇಂಚ್ಗೆ ಇಲ್ಲಿ ತುದಿಗೆ ನೋಡಿ, ಈ ರೀತಿ ಇರೋ ಕಡೆಯಿಂದ ಕಟ್ ಮಾಡಿರೋ ಕಡೆ ಅಲ್ಲ, ಈ ಕಡೆ ಇರೋಯಿಂದ 11 ಇಂಚ್ಗೆ ಒಂದು ಮಾರ್ಕರ್ ಮಾಡ್ತೀನಿ. ಇದು ಮಡಚುವುದರ ಸಲುವಾಗಿ. ಇಲ್ಲೊಂದು ಮಾರ್ಕ್ ಬಂದಿದೆಯಲ್ವಾ, ಇದೇ ಮಾರ್ಕ್ನಲ್ಲಿ ನಾನು ಮಡಚ್ಕೊಳ್ತಾ ಇದ್ದೀನಿ ಬಟ್ಟೆನ. ಸ್ಟ್ರೇಟ್ ಆಗಿ ಮಡಚ್ಕೊಳ್ಬೇಕು ನೋಡಿ, ಇಲ್ಲಿದೆ ಮಾರ್ಕ್, ಇಲ್ಲಿ ಕಾಣಿಸುತ್ತೆ. ಇಲ್ಲ ಅಂದರೆ ನೀವು ಕರೆಕ್ಟಾಗಿ ಹೀಗೇನೆ ಇಟ್ಕೊಂಡು ಹೀಗೆ ಮಡಚ್ಬೋದು. ನಾನೀಗ ಕರೆಕ್ಟಾಗಿ 11 ಇಂಚ್ಗೆ ಮಡಚಿದ್ದೀನಿ. ಮತ್ತು ಈ ರೀತಿ ಕೈಯಿಂದ ಹೀಗೆ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಎರಡೂ ಪದರದಲ್ಲಿ ಯಾವುದೇ ರೀತಿ ಸುಕ್ಕುಗಳು ಇರಬಾರದು. ಮೊದಲಿಗೆ ಹಿಂಭಾಗನ ಮಾರ್ಕ್ ಮಾಡೋಣ. ಪೂರ್ತಿ ಉದ್ದ 14 ಇಂಚ್ ಇದೆ. ಹಿಂಭಾಗದಲ್ಲಿ ಕೆಳಗಡೆ ಮತ್ತು ಮೇಲ್ಗಡೆ ಹೊಲಿಲಿಕ್ಕೆ ಅಂತ 1 ಇಂಚು ಹೆಚ್ಚಿಗೆ ಬೇಕಾಗತ್ತೆ. ಅಂದರೆ 15 ಇಂಚ್ಗೆ ನಾನು ಈಗ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಮಾರ್ಕ್ ಮಾಡ್ತೀನಿ 15 ಇಂಚ್ಗೆನೆ, ಅಂದರೆ ಸ್ಟ್ರೇಟಾಗಿ ಗೆರೆ ಎಳೆದುಕೊಳ್ಳೋದರ ಸಲುವಾಗಿ. ಪ್ರಾಕ್ಟೀಸ್ ಇದ್ದವರು ಈ ರೀತಿ 2 ಮಾರ್ಕನ್ನು ಮಾಡೋ ಅವಶ್ಯಕತೆ ಇಲ್ಲ. ಈಗ ತಾನೇ ಹೊಲಿಗೆ ಕಲಿತಾ ಇರೋರ ಸಲುವಾಗಿ ನಾನು 2 ಮಾರ್ಕನ್ನೇ ಮಾಡಿ ತೋರಿಸ್ತೀನಿ. ಈಗ ಶೋಲ್ಡರ್ ಅಳತೆ, ಶೋಲ್ಡರ್ 5 ಇಂಚ್ ಬಂದಿತ್ತು, ಇದಕ್ಕೆ ಯಾವುದೇ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. 5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಕಡೆ ಮಡಚಿರೋ ಭಾಗದಿಂದ ಶೋಲ್ಡರ್ಗೆ ಮಾರ್ಕ್ ಮಾಡಿದ್ದೀನಿ. ಈಗ ಬಗಲ್ ಉದ್ದ ಶೋಲ್ಡರ್ ಎಷ್ಟು ತೆಗೆದುಕೊಳ್ತೀವೋ ಅದಕ್ಕಿಂತ 1/2 ಇಂಚ್ ಆಗೋಷ್ಟು ಹೆಚ್ಚಿಗೆ ತೆಗೆದುಕೊಳ್ಬೇಕು. ಶೋಲ್ಡರ್ 5 ಇಂಚ್ ಇದೆ, ನಾನು 5.5 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಇನ್ನೊಮ್ಮೆ 5.5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇದು ಸ್ಟ್ರೇಟಾದ ಗೆರೆಯನ್ನು ಎಳೆದುಕೊಳ್ಳೋದರ ಸಲುವಾಗಿ. ಈಗ ಇಲ್ಲಿ ನಾನು 5 ಇಂಚ್ ಮಾರ್ಕ್ ಮಾಡಿದ್ದೀನಿ, ಅದೇ ರೀತಿ ಇಲ್ಲೂ ಮಾಡ್ತೀನಿ ಈ ಮಾರ್ಕ್ ಮಾಡಿದಲ್ಲಿ. ಯಾಕೆಂದರೆ ಇದೊಂದು ರೀತಿ ಬಾಕ್ಸ್ ರೀತಿ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಬಗಲ್ ಶೇಪ್ ಕೊಡಲಿಕ್ಕೆ. ಬಿಗ್ನರ್ ಸಲುವಾಗಿ ಈ ರೀತಿ 2 ಗೆರೆ ಮಾಡಿ ತೋರಿಸ್ತೀನಿ. ನಾನು ಬ್ಲೌಸನ್ನು ಕಟ್ ಮಾಡೋ ಈ ರೀತಿ 2 ಗೆರೆ ಮಾಡ್ಕೊಳ್ಳಲ್ಲ, ಹೀಗೆ ಬಾಕ್ಸ್ ರೀತಿ ಗೆರೆನ ಎಳ್ಕೊಳ್ಳಿ. ಈಗ ಬಗಲಿನ ಶೇಪ್ ಕೊಟ್ಕೊಳ್ಳೋಣ. ಈ ಮೂಲೆಯಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಿಂಭಾಗಕ್ಕೆ 1.5 ಇಂಚ್ ಇದು ಕಾಮನ್ ಆದ ಅಳತೆ ಆಗಿದೆ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಡಚಿ ತುದಿ ಇದೆಯಲ್ವಾ, ಇಲ್ಲಿ ಬಟ್ಟೆಯಲ್ಲಿ ಕಾಣಿಸಲ್ಲ ಅಂದರೆ ನಾನೊಂದು ಗೆರೆ ಎಳಿತೀನಿ ನೋಡಿ. ಇಲ್ಲಿಂದ ಈ ಕಡೆ 3 ಇಂಚ್ಗೆ ಮಾರ್ಕ್ ಮಾಡಿ. ಇದೂ ಕೂಡ ಕಾಮನ್ ಅಳತೆ ಆಗಿದೆ. ಇನ್ನೇ ನಾನಿಲ್ಲಿ 1.5 ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ, ಅಂದರೆ ಎದೆ ಸುತ್ತಳತೆ ಪ್ಲಸ್ 1.5 ಇಂಚು ಹೊಲಿಲಿಕ್ಕೆ ಅಂತ ತೆಗೆದುಕೊಂಡಿದ್ದೀನಿ. ನೀವು ಹೊಲಿಲಿಕ್ಕೆ 2 ಇಂಚ್ ತೆಗೆದುಕೊಂಡ್ರೆ ಇಲ್ಲಿಂದ 3.5 ಇಂಚ್ಗೆ ಮಾರ್ಕ್ ಮಾಡಿ. 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ಇಲ್ಲಿವರೆಗೆ ಅಳತೆ ಇದೆಯಲ್ವಾ 5.5 ಇಂಚು, ಅದರ 1/2 ತೆಗೆದುಕೊಳ್ಬೇಕಾಗತ್ತೆ. ನಿಮಗೆ 5.5 ಅರ್ಧ ಮಾಡಲಿಕ್ಕೆ ಗಲಿಬಿಲಿ ಆಗತ್ತೆ ಅಂದರೆ ಟೇಪನ್ನು ಹೀಗೆ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ. 5.5 ಇಂಚ್ ಇದೆ, ಟೇಪನ್ನು ಮಡಚಿಬಿಡಿ. 5.5 ಇಂಚ್ಗೆ ಮಧ್ಯ ಬರುತ್ತೆ, ಅಂದರೆ ಸಾರಿ 1/2 ಬರುತ್ತೆ, ಮಧ್ಯನೂ ಬರುತ್ತೆ, 1/2 ಆಗುತ್ತೆ. ಈಗ ನಮಗೆ 3 ಪಾಯಿಂಟ್ ಸಿಕ್ಕಿದೆ. ಈ 3 ಪಾಯಿಂಟನ್ನು ಕರ್ವ್ ರೀತಿಯಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಬಿಗ್ನರ್ಸ್ ಇದ್ದವರು ಈ ರೀತಿ ಹೀಗೆ ಡಾಟ್ ರೀತಿ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಇದ್ದವರು ಸೀದಾ
ಕರ್ವ್ ರೀತಿ ಮಾರ್ಕ್ ಮಾಡ್ಕೊಳ್ಬಹುದು. ಈ ಶೇಪ್ ನೀಟಾಗಿ ಬರಬೇಕಾಗತ್ತೆ, ಇಲ್ಲಾಂದ್ರೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರಲ್ಲ. ಈಗ ಕೆಳಗಡೆಯ ಸುತ್ತಳತೆನ ಅಳತೆ ಮಾಡೋಣ. ಕೆಳಗಡೆ ಸುತ್ತಳತೆ 8 ಇಂಚು ಬಂದಿತ್ತು. ನಾನಿಲ್ಲಿ ಎದೆ ಸುತ್ತಳತೆಗೆ ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ, ಹಾಗಾಗಿ ಕೆಳಗಡೆನೂ ಕೂಡ ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ತಾ ಇದ್ದೀನಿ. ನೀವು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಹೊಲಿಲಿಕ್ಕೆ ಅಂತ ಇಲ್ಲೂ 2 ಇಂಚ್ ತೆಗೆದುಕೊಳ್ಬೇಕಾಗತ್ತೆ. ಈಗ 9.5 ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಹಿಂದ್ಗಡೆ ಒಂದು ಟಕ್ಸ್ ಬರುತ್ತೆ, ಆ ಕಾಮನ್ ಆಗಿ 1/2 ಇಂಚ್ ಟಕ್ಸ್ ಇರತ್ತೆ ಎರಡು ಕಡೆ, ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಅಂದರೆ 1 ಇಂಚ್ ಆಗತ್ತೆ. ಹಾಗಾಗಿ 1 ಇಂಚ್ಗೆ ಟಕ್ಸ್ ಸಲುವಾಗಿ ಎಕ್ಸ್ಟ್ರಾ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಈಗ ಇಲ್ಲೊಂದು ಪಾಯಿಂಟ್, ಮತ್ತು ಈ ಎದೆ ಸುತ್ತಳತೆ ಪಾಯಿಂಟ್ ಇದೆಯಲ್ವಾ, ಎದೆ ಸುತ್ತಳತೆಗೆ ಅಂತ ಸಪ್ರೇಟಾಗಿ ಅಳತೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಮಡಚವಾಗಲೇ ಮಾಡ್ಕೊಂಡಿರ್ತೀವಿ. ಈಗ ಒಂದು ಸ್ಕೇಲನ್ನು ಇಟ್ಟು ಸ್ಟ್ರೇಟಾದ ಗೆರೆಯನ್ನು ಎಳೀರಿ. ನೀವು ಆದಷ್ಟು ಗೆರೆಯನ್ನು ಎಳೆಯುವಾಗ ಸ್ಕೇಲ್ ಅಥವಾ ಸ್ಕೇಲ್ ಇಲ್ಲ ಕೆಲವೊಬ್ಬರಲ್ಲಿ ಅಂದರೆ ಈ ರೀತಿ ಟೇಪನ್ನು ಹೀಗೆ ಇಟ್ಟುಕೊಂಡು ಎಳಿಬಹುದು, ಇಲ್ಲ ಅಂದರೆ ಓರೆ ಕೊರೆ ಆದರೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರಲ್ಲ. ಹಿಂಭಾಗದ ಕೊರಳುದ್ದ 9 ಇಂಚು. ಈಗ ಕೊರಳನ್ನು ಮಾರ್ಕ್ ಮಾಡೋಣ. ಹಿಂಭಾಗದ ಕೊರಳುದ್ದ 9 ಇಂಚು. ಇದಕ್ಕೆ ಯಾವುದೇ ಹೊಲಿಲಿಕ್ಕೆ ಮಾರ್ಜಿನಿನ ಅವಶ್ಯಕತೆ ಇರಲ್ಲ. ಈಗ ಕೊರಳಿನ ಮಾರ್ಕ್ ಮಾಡೋಣ. ಕೊರಳಿನ ಅಗಲ 2.5 ಇಂಚು. ಇದು ಕಾಮನ್ ಆದೊಂದು ಅಳತೆ, ಬಹಳ ದಪ್ಪ ಇರುವವರಿಗೆ 2.5 ತೆಗೆದುಕೊಳ್ಬೇಕಾಗತ್ತೆ. ಇದು ಕಾಮನ್ ಆದ ಅಳತೆ. ಇನ್ನು ದಪ್ಪ ಇರುವವರಿಗಾಗಿ ಅಳತೆನ ಕೂಡ ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನೂ ಹೇಳಿದ್ರೆ ಗಲಿಬಿಲಿ ಆಗತ್ತೆ, ಹಾಗಾಗಿ ಒಂದೊಂದು ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇಲ್ಲಿ 2.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಕೊರಳುದ್ದ 9 ಇಂಚ್ ಅಳತೆಯಲ್ಲಿ ತೆಗೆದುಕೊಂಡಿದ್ವಿ, ಇಲ್ಲೂ ಕೂಡ 9 ಇಂಚು ಉದ್ದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹೊಲಿಲಿಕ್ಕೆ ಮಾರ್ಜಿನಿನ ಅವಶ್ಯಕತೆ ಬರಲ್ಲ ಉದ್ದದಲ್ಲಿ. ಆಮೇಲೆ ನಾ ಇಲ್ಲೂ ಕೂಡ ಇನ್ನೊಮ್ಮೆ 9 ಇಂಚ್ಗೆ ಮಾರ್ಕ್ ಮಾಡ್ತೀನಿ, ಯಾಕೆ ಅಂದರೆ ಬಾಕ್ಸ್ ರೀತಿ ಮಾಡ್ಕೊಳ್ಳೋದ್ರ ಸಲುವಾಗಿ, ಇದು ಬಿಗಿನರ್ಸ್ ಸಲುವಾಗಿ. ಈಗ ಇಲ್ಲಿ ಕೊರಳಗಳನ್ನು 2.5 ತೆಗೆದುಕೊಂಡಿದ್ವಿ. ಇಲ್ಲಿ ಕೆಳಗಡೆ ಮಾರ್ಕ್ ಮಾಡುವಾಗ 1/2 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ, ಆಗ ಶೇಪ್ ನೀಟಾಗಿ ಬರುತ್ತೆ. ನಾನಿದು ರೌಂಡ್ ನೆಕ್ ಅಂದರೆ ಕಾಮನ್ ಆಗಿರೋದನ್ನೇ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ 2.5ಗೆ 1/2 ಇಂಚ್ ಸೇರಿಸಿದ್ರೆ 2.75 ಇಂಚ್ ಆಗುತ್ತೆ. ಈಗ ಇಲ್ಲಿ ಮಡಚಿದಲ್ಲಿಂದ 2.75 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇಲ್ಲೂ ಕೂಡ 2.5 ತೆಗೆದುಕೊಂಡ್ರೆ ಅಷ್ಟು ನೀಟಾಗಿ ಶೇಪು ಬರಲ್ಲ. ಈಗ ಸ್ಕೇಲ್ ಸಹಾಯದಿಂದ ಸ್ಟ್ರೇಟ್ ಆದ ಬಾಕ್ಸ್ ರೀತಿ ಗೆರೆನ ಎಳ್ಕೊಳ್ತೀನಿ. ಈಗ ಇಲ್ಲಿ ಕೊಟ್ಟ ರೀತಿಯಿಂದಲೇ ಇಲ್ಲೂ ಕರ್ವ್ ಶೇಪನ್ನು ಕೊಡಬೇಕು. ಇನ್ನು ನಿಮಗೆ ಡಿಸೈನ್ ಬ್ಲೌಸ್ಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ, ಅದಕ್ಕೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂತ. ಬಿಗ್ನರ್ಸ್ ಇದ್ದಾಗ ಈ ರೀತಿ ಡಾಟ್ ಡಾಟ್ ಮಾಡ್ಕೊಳ್ಳಿ, ಮತ್ತು ಹೀಗೆ ನಿಧಾನವಾಗಿ ಶೇಪನ್ನು ಸೇರಿಸ್ಬಿಡಿ. ಈಗ ಮುಂಭಾಗದ ಅಳತೆನ ಈ ಕಡೆ ಭಾಗದಲ್ಲಿ ತೆಗೆದುಕೊಳ್ಳೋಣ. ಮುಂಭಾಗದ ಉದ್ದನ ಫಸ್ಟ್ ತೆಗೆದುಕೊಳ್ಬೇಕಾಗತ್ತೆ. ಮುಂಭಾಗದ ಉದ್ದ ತೆಗೆದುಕೊಂಡಾಗ ನಾನು ಈ ಬ್ಲೌಸಲ್ಲೇ ತೋರಿಸ್ತೀನಿ, ಯಾಕೆಂದರೆ ಇಲ್ಲಿ ಬ್ರೇಷರ್ ಪಟ್ಟಿ ಅಳತೆನ ಲೆಸ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಬ್ರೆಷರ್ ಪಟ್ಟಿಲಿ ಮಧ್ಯದಲ್ಲಿ ಟಕ್ಸ್ ಇದೆಯಲ್ವಾ, ಮಧ್ಯ ಟಕ್ಸು, ಇದ್ರ ಸಾರಿ ಸ್ಟ್ರೇಟಾಗಿ ಒಂದು ಅಳತೆನ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇದೆ ನೋಡಿ, 2 ಇಂಚು ಇಲ್ಲಿ ಇದೆ, ಇಲ್ಲಿ 1 ಇಂಚು ಎಕ್ಸ್ಟ್ರಾ ಇರುತ್ತೆ ನೋಡಿ. ಇಲ್ಲಿಂದ ಇಲ್ಲಿ 3 ಇಂಚ್ ಇದೆ, ಅಂದರೆ ಇಲ್ಲಿ 2 ಇಂಚ್ ಆಗೋವಷ್ಟು ಪೂರ್ತಿ ಉದ್ದ 14 ಇಂಚ್ ಇತ್ತಲ್ವಾ, 14 ಇಂಚಿನಲ್ಲಿ 2 ಇಂಚ್ ಆಗೋವಷ್ಟು ಕಡಿಮೆ ತೆಗೆದುಕೊಳ್ಬೇಕಾಗತ್ತೆ, ಅಂದರೆ 12 ಇಂಚು ಪೂರ್ತಿ ಉದ್ದ ಆಗತ್ತೆ. ಈಗ ಅಂದರೆ ಈ ಪಟ್ಟಿನೇ ನಾವು ಸಪ್ರೇಟ್ ಕಟ್ ಮಾಡ್ತೀವಿ. 12 ಇಂಚಿಗೆ ಮತ್ತು ಮೇಲ್ಗಡೆ ಶೋಲ್ಡ್ರ್ ಹೊಲಿಲಿಕ್ಕೆ ಮತ್ತು ಕೆಳಗಡೆ ಬ್ರೆಷರ್ ಪಟ್ಟಿ ಹೊಲಿಲಿಕ್ಕೆ ಅಂತ 1 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ, ಅಂದರೆ 13 ಇಂಚಿಗೆ ಈಗ ಇಲ್ಲಿ ಪೂರ್ತಿ ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಮಾರ್ಕರ್ ಮಾಡ್ಕೋತೀನಿ, ಇದು ಸ್ಟ್ರೇಟ್ ಆದ ಒಂದು ಗೆರೆಯನ್ನು ಎಳೆಯೋದ್ರ ಸಲುವಾಗಿ. ಈ 2 ಗೆರೆಗೆ ಒಂದು ಸ್ಟ್ರೇಟ್ ಆದ ಗೆರೆನ ಎಳ್ಕೊಳ್ತೀನಿ, ಸಾರಿ 2 ಮಾರ್ಕ್ಗೆ. ಈಗ ಬಗಲಿನ ಉದ್ದ ಈ ಕಡೆ ಹಿಂಭಾಗದಲ್ಲಿ 5.5 ತೆಗೆದುಕೊಂಡಿದ್ವಿ, ಇಲ್ಲೂ ಕೂಡ 5.5. ಶೋಲ್ಡರ್ ಅಳತೆ 5 ಇಂಚ್ ಇದೆ, ನಾನು ಇಲ್ಲಿಂದ ಇಲ್ಲಿ 5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ಇದು ಬಾಕ್ಸ್ ರೀತಿ ಮಾರ್ಕ್ ಮಾಡೋ ಅಳತೆ ಸ್ಕೇಲ್ನಲ್ಲಿ ತೆಗೆದುಕೊಳ್ಳೋದ್ರ ಸಲುವಾಗಿ, ಇಲ್ಲೂ ಕೂಡ 5.5 ಇಂಚು. ಈ ರೀತಿ 2 ಮಾರ್ಕು ನಾನು ಆಲ್ರೆಡಿ ಹೇಳಿದ್ದೀನಿ ಬಿಗ್ನರ್ಸ್ಗೆ ಅಂತ. ಈ ಮಾರ್ಕ್ಗಳನ್ನು ನಾನು ಸೇರಿಸಿ ಬಾಕ್ಸ್ ರೀತಿ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಶೇಪ್ ಕೊಡುವಾಗ
ಹಿಂಭಾಗದಲ್ಲಿ ನೀವು ಒಂದೂವರೆ ಇಂಚು ನಾ ತೆಗೆದುಕೊಂಡಿದ್ದೆ, ಮುಂಭಾಗಕ್ಕೆ ಒಂದು ಇಂಚು ತೆಗೆದುಕೊಂಡ್ರೆ ಸಾಕಾಗತ್ತೆ. ಈ ಮೂಲೆಯಿಂದ ಒಂದು ಇಂಚಿಗೆ ಹಿಂಭಾಗದಲ್ಲಿ ಮಾಡಿದಾಗೇನೆ ಇಲ್ಲಿಂದ ಮೂರು ಇಂಚು. ನೀವು ಎದೆ ಸುತ್ತಕ್ಕೆ ಎಕ್ಸ್ಟ್ರಾ ಎರಡು ಇಂಚು ತೆಗೆದುಕೊಂಡ್ರೆ ಇಲ್ಲಿ ಮೂರುವರೆ ಇಂಚ್ ಆಗುತ್ತೆ. ನಾನು ಒಂದೂವರೆ ಇಂಚು ಹೊಲಿಲಿಕ್ಕೆ ಅಂತ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ, ಹಾಗಾಗಿ ಮೂರು ಇಂಚು. ಸೇಮ್ ಇಲ್ಲೂ ಕೂಡ ಅರ್ಧ ಇಂಚು ಅರ್ಧದಷ್ಟು ತೆಗೆದುಕೊಳ್ಬೇಕು ಅಂದರೆ ಐದೂವರೆ ಇಂಚಿನ ಅರ್ಧ ಎರಡು ಮುಕ್ಕಾಲು ಇಂಚು ಬರುತ್ತೆ. ನಿಮ್ಗೆ ಗಲಿಬಿಲಿದ್ರೆ ಈ ರೀತಿ ಐದೂವರೆ ಇಂಚಿಗೆ ಹೀಗೆ ಮಡ್ಚ್ಕೊಬಿಡಿ, ಇಲ್ಲಿ ಮಾರ್ಕ್ ಸಿಗತ್ತೆ. ಈಗ ಇವು ಮೂರು ಮಾರ್ಕಿಗೂ ಕರ್ವ್ ಶೇಪನ್ನು ಕೊಡಬೇಕು ನೋಡಿ. ಈ ರೀತಿ ನಿಧಾನವಾಗಿ ಕರ್ವ್ ಶೇಪನ್ನು ಮಾಡಿ. ಶೇಪ್ ಇಲ್ಲಿ ಹೋಯಿತು ಅಂದರೆ ನಿಮ್ಮ ಫಿಟ್ಟಿಂಗ್ ಕೂಡ ನೀಟಾಗಿ ಬರಲ್ಲ. ಈಗ ಮುಂಭಾಗದ ಕೊರಳುದ್ದ ಆರು ಇಂಚ್ ಇತ್ತು, ಇಲ್ಲಿಂದ ಸ್ಟ್ರೇಟಾಗಿ ಆರು ಇಂಚ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಎರಡು ಕಾಲಿಂಚು ತೆಗೆದುಕೊಂಡಿದ್ವಿ, ಹಾಗಾಗಿ ನಾನಿಲ್ಲಿ ನಿಮಗೆ ಹಿಂಭಾಗದಲ್ಲಿ ಹೇಳಿದಾಗೇನೆ ಇಲ್ಲಿ ಎರಡು ಮುಕ್ಕಾಲು ಇಂಚ್ ಅಂದರೆ ಕೆಳಗಡೆ ಸ್ವಲ್ಪ ರೌಂಡಾಗಿ ಬ್ರಾಡಾಗಿ ಬರುತ್ತೆ, ನೀಟಾಗಿ ಬ್ಲೌಸ್ ಕೂತ್ಕೊಳ್ಳುತ್ತೆ. ಈಗ ಇಲ್ಲೂ ಕೂಡ ಆರು ಇಂಚ್ಗೆ ಇನ್ನೊಂದು ಮಾರ್ಕ್, ಇದು ಬಾಕ್ಸ್ ಶೇಪ್ ಕೊಡೋದ್ರ ಸಲುವಾಗಿ. ಈಗ ಇಲ್ಲಿ ಕೆಳಗಡೆ ನೀಟಾಗಿ ಕರ್ವ್ ಶೇಪನ್ನು ಕೊಟ್ಕೊಳ್ಳಿ. ಬ್ರೇಷರ್ ಪಟ್ಟಿನ ಮಾರ್ಕ್ ಮಾಡೋಣ. ಈ ಪಟ್ಟಿನಲ್ಲಿ ಮಧ್ಯದಲ್ಲಿ ಟಕ್ಸ್ ಇರೋವಲ್ಲಿ ಎರಡು ಇಂಚ್ ಇತ್ತು, ಮತ್ತು ಈ ಕಡೆ ಪಟ್ಟಿ ಇರೋವಲ್ಲಿ ಮೂರು ಇಂಚ್ ಇತ್ತಲ್ವಾ. ಈಗ ಅದೇ ರೀತಿ ಅಂದರೆ ಮಧ್ಯದಲ್ಲಿ ಎರಡು ಇಂಚ್ ಇದೆ, ಇಲ್ಲಿ ಮಧ್ಯೆ ಟಕ್ಸ್ ಇರೋವಲ್ಲಿ ಟಕ್ಸ್ ಮಾರ್ಕನ್ನು ಆಮೇಲೆ ಮಾಡೋಣ. ಈ ಕಡೆ ಮೂರು ಇಂಚ್ ಅಂದರೆ ಒಂದು ಇಂಚ್ ಆಗೋವಷ್ಟು ಎಕ್ಸ್ಟ್ರಾ ಈ ಮಾರ್ಕಿಂದ ಇಲ್ಲಿ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಕೊನೆಗೆ ಎರಡು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ಇಲ್ಲಿ ಈ ಕಡೆ ಮಡಿಸಿದಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಳ್ಳಿ. ಇದು ಒಂದು ಶೇಪನ್ನು ಕೊಡೋದರ ಸಲುವಾಗಿ. ಈಗ ಈ ಕಡೆಯಿಂದ ಶೇಪ್ ಕೊಡೋದ್ರ ಸಲುವಾಗಿ ಅಳತೆ ತೆಗೆದುಕೊಳ್ಳೋದು ಹೇಳ್ತೀನಿ. ಇಲ್ಲಿ ಶೋಲ್ಡರ್ನ ಮಧ್ಯ ಭಾಗನ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಈಗ ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾಗಿ ಟೇಪನ್ನು ಮಡುತ್ತಾ ಇದ್ದೀನಿ, ಇಲ್ಲಿ ಬರುತ್ತೆ. ಈಗ ಈ ಮಾರ್ಕಿಂದ ಇಲ್ಲಿವರೆಗೆ ಅಳತೆಯನ್ನು ತೆಗೆದುಕೊಳ್ತೀನಿ. ಮೂರುವರೆ ಇಂಚ್ ಇದೆ. ಅದೇ ರೀತಿ ಇಲ್ಲಿ ಮಡದಲ್ಲಿಂದನೂ ಕೂಡ ಮೂರುವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಈಗ ಇಲ್ಲೊಂದು ಮಾರ್ಕ್ ಇದೆಯಲ್ವ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕರ್ವ್ ರೀತಿ ಶೇಪನ್ನು ತೆಗೆದುಕೊಳ್ಳಿ. ಇನ್ನು ಬಿಗ್ನರ್ಸ್ ಇದ್ದೀರಾ ಅಂದರೆ ಈ ರೀತಿ ಸ್ಟ್ರೇಟ್ ಕೂಡ ತೆಗೆದುಕೊಳ್ಬಹುದು. ಸ್ವಲ್ಪ ಪ್ರಾಕ್ಟೀಸ್ ಆದಾಗ ಹೀಗೆ ಕರ್ವ್ ಶೇಪನ್ನು ತೆಗೆದುಕೊಂಡ್ರೆ ಬ್ಲೌಸು ನೀಟಾಗಿ ಬರುತ್ತೆ. ಇನ್ನು ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಆಗೋವಷ್ಟಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿಂದ ಈ ಕಡೆ ಒಂದೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡಿ. ಇದು ಟಕ್ಸಿನ್ ಮಾರ್ಕು. ನಾನು ಟಕ್ಸಿನ್ ಮಾರ್ಕ್ ಮಾಡುವಾಗ ವಿವರವಾಗಿ ಹೇಳ್ತೀನಿ, ಬಟ್ ಈಗ ಶೇಪ್ ಕೊಡೋದ್ರ ಸಲುವಾಗಿ ನಾನು ಇಷ್ಟೇ ಹೇಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಶೇಪನ್ನು ಕೊಡಬೇಕು. ನಿಮ್ಗೆ ಈ ರೀತಿ ಕೈನಲ್ಲೇ ಹೀಗೆ ಶೇಪ್ ಕೊಡ್ಲಿಕ್ಕೆ ಗಲಿಬಿಲಿ ಆಗುತ್ತೆ ಅಂದರೆ ಸ್ಕೇಲನ್ನು ಯೂಸ್ ಮಾಡಿ ಹೀಗೊಂದು ಗೆರೆನ ಎಳ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರ್ವ್ ರೀತಿ ಮಾಡಿ. ಸ್ವಲ್ಪ ಕರ್ವ್ ಶೇಪ್ ಇದ್ದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಮುಂಭಾಗದ ಮಾರ್ಕ್ ಕೂಡ ಮಾಡಾಯಿತು. ನಾವು ಇದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಟಕ್ಸಿನ್ ಮಾರ್ಕನ್ನು ಮಾಡೋಣ. ಮೊದಲಿಗೆ ಹಿಂಭಾಗದ ಕೆಳಗಡೆಯಿಂದ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡೋವಾಗ ಯಾವುದೇ ರೀತಿಲಿ ಎರಡು ಪದರ ಇದೆಯಲ್ವಾ ಅದು ಸರಿದಾಡಬಾರ್ದು. ನಿಮಗೇನಾದರೂ ಸರಿದಾಡತ್ತೆ ಅಂತ ಅನಿಸಿದ್ರೆ ಅಲ್ಲಲ್ಲಲ್ಲಿ ಸೇಫ್ಟಿ ಪಿನ್ ಅಥವಾ ಟಾಚಿನಿನ ಹಾಕ್ಕೊಳ್ಬಹುದು. ಶೇಪ್ ಕೂಡ ನೀಟಾಗಿ ಕರ್ವ್ ಶೇಪ್ನಲ್ಲೇ ಬರಬೇಕಾಗತ್ತೆ. ಸಾಕಪ್ಪಿ. ಇಲ್ಲಿ ಮುಂಭಾಗದಲ್ಲಿ ಸ್ಟ್ರೇಟ್ ಗೆರೆಯನ್ನು ಕಟ್ ಮಾಡೋದು ಬೇಡ. ಈ ರೀತಿ ಶೇಪ್ ಕೊಟ್ಟಿದ್ದೀವಲ್ವ ಇದೇ ಶೇಪ್ನಲ್ಲೇ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಈಗ ಮುಂಭಾಗ ಹಿಂಭಾಗ ಸೇರ್ಕೊಂಡೇನೆ ಇದೆ. ಇದನ್ನು ನಾನು ಹೊಲಿಯುವಾಗ ಮುಂಭಾಗ ಹಿಂಭಾಗ ಸೇರ್ಕೊಂಡಿರೋದನ್ನು ಕಟ್ ಮಾಡ್ತೀನಿ ಅಂದರೆ ಶೋಲ್ಡರ್ ಭಾಗನ. ಈಗ ಕೊರಳು ಭಾಗನ ಕಟ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ನೀಟಾಗಿ ಶೇಪ್ ನೀಟಾಗಿ ಬರಬೇಕಾಗತ್ತೆ. ಅಂದರೆ ಕರ್ವ್ ಶೇಪ್ ಇದ್ದಲ್ಲಿ ಕರುವಾಗೇ ಬರಬೇಕು, ಇಲ್ಲಾಂದರೆ ಶೇಪ್ ಹೋಗ್ಬಿಡತ್ತೆ. ಈಗ ಬ್ರೇಷರ್ ಪಟ್ಟಿನ ಮಾರ್ಕ್ ಮಾಡೋಣ. ಇಲ್ಲಿ ನೋಡಿ, ನಾನು ಮುಂಭಾಗ ಮಾರ್ಕ್ ಮಾಡಿ ಕಟ್ ಮಾಡಿದ್ದೀವಲ್ವ, ಇಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಶೇಪ್ ಬಂದಿದೆ. ಬ್ರೇಷರ್ ಪಟ್ಟಿಗೆ ಸುತ್ತಳತೆ ಇಷ್ಟು ಬೇಕಾಗಲ್ಲ, ಮುಂಭಾಗ ಹಿಂಭಾಗ ಇಟ್ಕೊಂಡಷ್ಟು ಬೇಕಾಗಲ್ಲ. ಯಾಕೆಂದರೆ ಇಲ್ಲಿ ಒಂದೂವರೆ ಇಂಚಿನ ಟಕ್ಸ್ ಇರುತ್ತೆ, ಇದು ಮಡ್ಚೋಗ್ಬಿರುತ್ತೆ. ಈ ಪಟ್ಟಿ ಸ್ಟ್ರೇಟ್ ಇರುತ್ತೆ ನೋಡಿ. ಒಂದೂವರೆ ಇಂಚು ಅಂದರೆ ಈ ಕಡೆ ಒಂದೂವರೆ ಇಂಚು, ಈ ಕಡೆ ಒಂದೂವರೆ ಇಂಚು ಅಂದರೆ ಮೂರು ಇಂಚು ಆಗೋವಷ್ಟು
ಕಡಿಮೆ ಬೇಕಾಗತ್ತೆ, ಅಂದರೆ ಇದು ಇಲ್ಲಿಂದ 3 ಇಂಚ್ ಆಗೋಷ್ಟು ಕಡಿಮೆ ಬೇಕಾಗತ್ತೆ. ನಾವು ಎದೆ ಸುತ್ತಳತೆ 9.5 ಇಂಚು ನಾನು ತೆಗೆದುಕೊಂಡಿದ್ದೆ, ಅದಕ್ಕೆ ಹೊಲಿಲಿಕ್ಕೆ ಮಾರ್ಜಿನ್ ಅಂತ 1.5 ಇಂಚ್ ಆಗೋವಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ. ನೀವು 2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಇಲ್ಲೂ 2 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಳಿ, ಅಂದರೆ 11 ಇಂಚು ಎದೆ ಸುತ್ತಳತೆನ ಈಗ ನಾನು ತೆಗೆದುಕೊಂಡಿದ್ದೆ. ಈಗ ಆ 11 ಇಂಚಿನಲ್ಲಿ 3 ಇಂಚ್ ಆಗೋವಷ್ಟು ಕಡಿಮೆ ತೆಗೆದುಕೊಳ್ಬೇಕು, ಅಂದರೆ ಮುಂಭಾಗದ ಟಕ್ ಸಲುವಾಗಿ 1 ಇಂಚು 2 ಇಂಚು 3 ಇಂಚು, ಅಂದರೆ 8 ಇಂಚ್ ಆಗೋವಷ್ಟು ಉದ್ದ ಸಾಕಾಗತ್ತೆ. ಈಗ ಇಲ್ಲಿ ತುದಿ ಇದೆಯಲ್ವ, ಇಲ್ಲಿಂದ ನಾನು ಒಂದು 8 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕ್ ಇದೆಯಲ್ವ, 8 ಇಂಚಿಗೆ ಮಾಡಿರೋ ಮಾರ್ಕ್, ಅಂದರೆ 3 ಇಂಚ್ ಎದೆ ಸುತ್ತಳತೆ ಪ್ಲಸ್ ಹೊಲಿಲಿಕ್ಕಿರೋ ಮಾರ್ಜಿನ್ನು ಅದಿಷ್ಟರಿಂದ 3 ಇಂಚು ಕಡಿಮೆ ತೆಗೆದುಕೊಂಡಿದ್ದೀನಿ. ಈ ರೀತಿ ಸ್ಟ್ರೇಟಾಗಿ ಹೀಗೆ ಮಡಚ್ಕೊಳ್ಬೇಕು, ಇಲ್ಲಿ ಶೇಪ್ ಹೀಗೆ ಬರುತ್ತೆ. ಇಲ್ಲಿ ಆಲ್ರೆಡಿ ಅಳತೆ ತೆಗೆದುಕೊಂಡಾಗ ಮಿಡ್ಲ್ ಟಕ್ಸ್ ಇದ್ದಲ್ಲಿ 2 ಇಂಚ್ ಇತ್ತು, ಇಲ್ಲಿ ಪಟ್ಟಿ ಇರೋವಲ್ಲಿ 3 ಇಂಚ್ ಇತ್ತು, ಮತ್ತು ಇಲ್ಲಿ ಹೊಲಿಗೆ ಹೊಲದಲ್ಲಿ ನಾನು ಪ್ಲಸ್ 2 ಇಂಚ್, ಅಂದರೆ ಈ ಟಕ್ಸಲ್ಲಿ ಈ ಇಲ್ಲೇನು 2 ಇಂಚ್ ಇತ್ತ ಇದಕ್ಕೆ ಪ್ಲಸ್ 2 ಇಂಚು ಆಗೋಷ್ಟು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೆ ಮಾರ್ಕ್ ಮಾಡೋವಾಗ. ನಾವಿಲ್ಲಿ ಹೊಲಿಲಿಕ್ಕೂ ಮಾರ್ಜಿನನ್ನು 1 ಇಂಚ್, ಅಂದರೆ ಈ ಭಾಗ ಸೇರಿಸ್ಲಿಕ್ಕೆ 1 ಇಂಚು, ಇಲ್ಲಿ ಈ ಭಾಗ ಸೇರಿಸ್ಲಿಕ್ಕೆ 1/2 ಇಂಚು ಪ್ಲಸ್ ಇಲ್ಲಿ ಹೊಲಿಲಿಕ್ಕೆ 1/2 ಇಂಚು ಅಂತ 1 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ 2 ಇಂಚ್ ಇದ್ದಲ್ಲಿ 3 ಇಂಚ್ ತೆಗೆದುಕೊಳ್ಬೇಕು. ಇಲ್ಲಿ 3 ಇಂಚ್ ಇತ್ತಲ್ವ, ಪಟ್ಟಿ ಇರೋವಲ್ಲಿ ಅಲ್ಲಿ 4 ಇಂಚ್ ಆಗತ್ತೆ, ಮತ್ತು ಇಲ್ಲಿ ಸೈಡ್ ಇರುವಲ್ಲಿ 5 ಇಂಚ್ ಆಗತ್ತೆ. ಈ ಕರೆಕ್ಟಾಗಿ ಇಲ್ಲಿ 2 ಭಾಗ ಇದೆಯಲ್ವ, 2 ಭಾಗದಲ್ಲಿ ನೋಡಿ ಕೆಳಗಡೆ ಭಾಗ ಇಲ್ಲಿಗೆ ಬಂದಿದೆ ಅಲ್ವಾ. ಇಲ್ಲಿಂದ ನಾನು 5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಇದು ಹೊಲಿಲಿಕ್ಕೆ ಮಾರ್ಜಿನ್ನು ಸೇರಿಸ್ಬಿಟ್ಟು ಈಗ ಈ 5 ಇಂಚಿಗೆ ನಾನು ಆಲ್ರೆಡಿ ಹೇಳಿದಾಗೇ ಟೇಪ್ ಇಟ್ಟು ನಾನು ಗೆರೆ ಎಳೆಯೋದು ತೋರಿಸ್ತೀನಿ. ಸ್ಟ್ರೇಟಾಗಿ ಒಂದು ಗೆರೆಯನ್ನು ಎಳ್ಕೊಳ್ಳಿ. ಸ್ಕೇಲ್ ಇಲ್ಲದೆ ಇರೋರು, ಉದ್ದ ಸ್ಕೇಲ್ ಇಲ್ಲದೆ ಇರೋರು ಹೀಗೆ ಎಳ್ಕೊಳ್ಬೋದು. ಈಗ ಇಲ್ಲಿಂದ ಆಲ್ರೆಡಿ 5 ಇಂಚಿಗೆ ಒಂದು ಮಾರ್ಕ್ ಆಗಿದೆ ಈ ಕಡೆ ಪದ್ರ ಇರೋ ಕಡೆ. ಈಗ ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಬೇಕಾಗತ್ತೆ. ನಾನು ಆಲ್ರೆಡಿ ಹೇಳದ್ನಲ್ವಾ, ಪಟ್ಟಿ ಇರೋ ಕಡೆ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ವಿ, 4 ಇಂಚು. ಇಲ್ಲಿಂದ 3 ಇಂಚ್ ಆಗೋವಲ್ಲಿಗೆ ಒಂದು ಮಾರ್ಕು, ಅಂದರೆ ಶೇಪ್ ಕೊಡೋಲಿಕ್ಕಾಗಿ. ಇದು 3 ಇಂಚ್ ಕಾಮನ್ ಅಂದ ಅಳತೆ ಆಗಿದೆ, ಯಾಕೆಂದರೆ ನಾವು ಮುಂಭಾಗ ಟಕ್ಸಿಂದೆಲ್ಲ ಲೆಸ್ ಮಾಡಿ ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ. ಸಾರಿ, ಇಲ್ಲಿ ಮಧ್ಯದಲ್ಲಿ ಬ್ರೇಷರ್ ಪಟ್ಟಿ 2 ಇಂಚ್ ಇತ್ತು, ಹೊಲಿಲಿಕ್ಕೆ ಅಂತ 3 ಇಂಚ್ ಇತ್ತಲ್ವ, ಇಲ್ಲಿಂದ 3 ಇಂಚ್ ಅಳತೆ, ಮತ್ತು ನಾ ಪುನಃ ಇಲ್ಲಿಂದ 3 ಇಂಚು ಒಂದು ಮಾರ್ಕ್ ಮಾಡ್ಕೋತೀನಿ. ಗಲಿಬಿಲಿ ಆಗತ್ತೆ ಬಿಗ್ನರ್ಸ್ಗೆ ಅಂದರೆ ಇಲ್ಲೂ 3 ಇಂಚಿಗೆ ಒಂದು ಸ್ಟ್ರೇಟ್ ಆದ ಮಾರ್ಕನ್ನು ಮಾಡ್ಕೊಳ್ಳಿ, ಅಂದರೆ ಶೇಪ್ ಕೊಡಲಿಕ್ಕೆ ನಿಮಗೆ ಸುಲಭ ಆಗತ್ತೆ. ಇನ್ನೊಂದು ಮಾರ್ಕನ್ನು ನಾನು ಇಲ್ಲಿಂದ 3 ಇಂಚಿಗೆ ಮಾಡ್ಕೊಳ್ತೀನಿ, ಇದು ಶೇಪ್ ಕೊಡೋದ್ರ ಸಲುವಾಗಿ. ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ 5 ಇಂಚಿ ಮಾರ್ಕ್ ಇದೆಯಲ್ಲ, ಇಲ್ಲಿಗೆ ಶೇಪನ್ನು ಕೊಡಬೇಕಾಗತ್ತೆ. ಸ್ವಲ್ಪ ನಾವು ಮೊದಲು ಕರ್ವ್ ಶೇಪ್ ತಗೊಂಡಿದ್ವಲ್ಲ, ಹಾಗಾಗಿ ನಾನು ಇಲ್ಲೂ ಕೂಡ ಸ್ವಲ್ಪ ಕರ್ವ್ ಆಗೇ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಶೇಪ್ ಬಂತು, ಈ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಜಾಯಿಂಟ್ ಹಾಕ್ಕೊಂಡಿದ್ದಲ್ಲಿ ನಾನೀಗ ಸೈಡ್ ಕಟ್ ಮಾಡ್ತಾ ಇದ್ದೀನಿ ಹೀಗೆ ಇಟ್ಕೊಂಡು ಬಿಟ್ಟು. ಈಗ ನೋಡಿ 2 ಪಟ್ಟಿ ರೆಡಿಯಾಗಿದೆ. ಇನ್ನು 2 ಪಟ್ಟಿನ ನಾನು ಸ್ಲೀವ್ಸನ್ನು ಕಟ್ ಮಾಡಾದಮೇಲೆ ಕಟ್ ಮಾಡೋದು ತೋರಿಸ್ತೀನಿ, ಯಾಕೆಂದರೆ ಎಕ್ಸ್ಟ್ರಾ ಬಟ್ಟೆ ಎಲ್ಲಿ ಉಳಿಯುತ್ತೋ ಅಲ್ಲಿ 2 ಪಟ್ಟಿನ ನಾವು ಕಟ್ ಮಾಡಲಿಕ್ಕಾಗತ್ತೆ. ಸ್ನೇಹಿತರೆ, ಈ ಬಟ್ಟೆನಲ್ಲಿ ತೋಳನ್ನು ಕಟ್ ಮಾಡಲಿಕ್ಕೆ ತೋಳಿನ ಸುತ್ತಳತೆ ಕಡಿಮೆ ಇದೆ. ಹಾಗಾಗಿ ನಾನು ತೋಳಿನ ಸುತ್ತಳತೆ ಕಡಿಮೆ ಇದ್ದಾಗ ಬಟ್ಟೆನಲ್ಲಿ ಹೇಗೆ ತೋಳನ್ನು ಕಟ್ ಮಾಡಬೇಕು ಅಂತ ವಿವರವಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಬಹಳ ವಿವರವಾಗಿ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ನೋಡಿ ಸ್ನೇಹಿತರೆ, ಈ ಕಡೆ ಭಾಗದಲ್ಲಿ ಈ ರೀತಿ ಶೇಪ್ ಬಂದಿದೆಯಲ್ವ, ಇದನ್ನು ನಾನು ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೊರಳು ಪಟ್ಟಿನ ಕಟ್ ಮಾಡೋದ್ರ ಸಲುವಾಗಿ, ಇದು ನಮ್ಮ ತೋಳಿಗೆ ಅವಶ್ಯಕತೆ ಬರಲ್ಲ, ಇದಿಷ್ಟು ಬಟ್ಟೆ ತೋಳಿಗೆ ಬೇಕಾಗತ್ತೆ. ಈಗ ಕೊರಳು ಪಟ್ಟಿನ ಕಟ್ ಮಾಡೋಣ. ಕೊರಳು ಪಟ್ಟಿ ಕ್ರಾಸ್ ಪೀಸ್ ಆಗಬೇಕಾಗತ್ತೆ. ಕ್ರಾಸ್ ಪೀಸ್ ಅಂದರೆ ನೋಡಿ, 2 ಬೆರಳನ್ನು ತೆಗೆದುಕೊಳ್ಳಿ ಹೀಗೆ, ಇಲ್ಲಿ ಬೆರಳಿಟ್ಟು ಈ ಕಡೆ ಅಪೋಸಿಟ್ ಸೈಡಿಗೆ ಎಳೀರಿ, ಈ ರೀತಿ ಬರುತ್ತೆ. ಹೀಗೆ ಎಳೀರಿ, ಹೀಗೆ ಬರುತ್ತೆ. ಅದೇ ನಿಮಗೆ ಕ್ರಾಸ್ ಆಗಿ ಎಳೆದ್ರೆ ನೋಡಿ, ಈ ರೀತಿ ನೆರಿಗೆ ಬರುತ್ತೆ, ಈ ರೀತಿ ನೆರಿಗೆ, ಹೀಗೆ ನೆರಿಗೆ ಬರೋದು ಕ್ರಾಸ್ ಪೀಸ್. ಅಂದರೆ ಈ ರೀತಿ ಪಟ್ಟಿ ಕೊರಳಿಗೆ ಬೇಕಾಗತ್ತೆ. ನಾನೊಂದು ಸ್ಕೇಲನ್ನು ಇಟ್ಬಿಟ್ಟು ಹೀಗೆ ಕ್ರಾಸ್ ಆಗಿ ಒಂದು ಮಾರ್ಕನ್ನು ಎಳಿತಾ ಇದ್ದೀನಿ. ಪ್ರಾಕ್ಟೀಸ್ ಇದ್ದವರು ಕಣ್ಣು ಅಂದಾಜಿಗೆ ಮಾಡ್ಬೋದು, ಬಿಗ್ನರ್ಸಿಗೆ ಅಂತ ನಾನೊಂದು ಅಳತೆ ಕೊಡ್ತೀನಿ. 1.5 ಇಂಚ್ ಆಗೋವಷ್ಟು ಅಗಲಕ್ಕೆ ಮಾರ್ಕನ್ನು ಮಾಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಆದಮೇಲೆ ಡೈರೆಕ್ಟಾಗಿ ಕಟ್ ಮಾಡ್ತಾ ಹೋಗ್ಬೋದು, ಅಲ್ಲಲ್ಲಲ್ಲಿ ಮಾರ್ಕನ್ನು ಮಾಡ್ಕೊಳ್ಳಿ 1.5 ಇಂಚಿಗೆ. ಪುನಃ ಸ್ಕೇಲ್ನಿಂದ ಈ ಮಾರ್ಕ್ ಮೇಲೆ ಗೆರೆ ಎಳ್ಕೊಳ್ಳಿ. ಇದು ಬಿಗ್ನರ್ಸ್, 1 ಅಥವಾ 2 ಬ್ಲೌಸ್ ಹೊಲಿಯಲ್ಲಿವರಿಗೆ ಈ ರೀತಿ ಮಾರ್ಕ್ಗಳ ಅವಶ್ಯಕತೆ ಇರುತ್ತೆ.
ಆಮೇಲೆ ನೀವು ಅಂದಾಜಿಗೆ ಇಷ್ಟ ಅಗಲಕ್ಕೆ ಕಟ್ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ಈ ಕಡೆನೂ ಮಾರ್ಕನ್ನು ಮಾಡ್ಕೊಳ್ಳಿ. ನಾನೀಗ ಈ ಮಾರ್ಕ್ ಮಾಡೋದಲ್ಲಿ ಕಟ್ ಮಾಡಿಬಿಡ್ತೇನೆ. ಇಲ್ಲಿ ಕೊರಳು ಭಾಗ ಕಟ್ ಮಾಡಿರೋ ಪಟ್ಟಿ ಇದೆಯಲ್ವಾ, ಇದರಲ್ಲಿ ಕಾಜು ಗುಂಡಿ ಪಟ್ಟಿನ ಕಟ್ ಮಾಡೋಣ. ಇಲ್ಲಿ ಸ್ವಲ್ಪ ಈ ರೀತಿ ಶೇಪ್ ಬರುತ್ತೆ, ಹಾಗಾಗಿ ಒಂದು ಸ್ಟ್ರೇಟ್ ಆದ ಗೆರೆನ ಎಳ್ಕೊಳ್ಳೋಣ ಫಸ್ಟು. ಇದೆಲ್ಲ ಬಿಗ್ನರ್ಸಿಗೆ ಪ್ರಾಕ್ಟೀಸ್ ಆದಮೇಲೆ ಡೈರೆಕ್ಟ್ ಕತ್ತರಿನಲ್ಲೇ ಕಟ್ ಮಾಡ್ಬೋದು. ಈ ಗೆರೆಯಿಂದ 3 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. 2 ಗೆರೆಯನ್ನು ಮಾಡಿದ್ದೀನಿ, ಇಷ್ಟೊಂದು ಉದ್ದ ಅವಶ್ಯಕತೆ ಬರಲ್ಲ. ಇದನ್ನು ನೀವು ಹೊಲಿಯುವಾಗ ಕಟ್ ಮಾಡ್ಕೊಳ್ಬೋದು ಎಕ್ಸ್ಟ್ರಾ ಉದ್ದದ. ಈಗ ಒಂದು ಅಂದಾಜಿಗೆ ನಮ್ಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ಮಾರ್ಕ್ ಮಾಡಿದಲ್ಲಿ ಕಟ್ ಮಾಡೋಣ. ಇದು ಸ್ವಲ್ಪ ಇಲ್ಲೂ ಓರೆ ಆಗಿದೆ, ಹಾಗಾಗಿ ಶೇಪ್ ಅನ್ನು ಕೊಟ್ಕೋಬಿಟ್ರೆ ಸಾಕಾಗತ್ತೆ. ಇದು ಹುಕ್ಸ್ ಹೊಲಿಯೋ ಪಟ್ಟಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕಾಜಿನ ಪಟ್ಟಿ, ಹುಕ್ಸಿನ ಪಟ್ಟಿ, ಕೊರಳ್ ಪಟ್ಟಿ, ಬ್ರೇಷರ್ ಪಟ್ಟಿ, 2 ಪಟ್ಟಿಗಳು ಮತ್ತೆ ಮುಂಭಾಗ ಹಿಂಭಾಗನ ಮಾರ್ಕ್ ಮಾಡಿ ಕಟ್ ಮಾಡೋದನ್ನ ತೋರಿಸಿದ್ದೀನಿ. ಬ್ರೇಷರ್ ಪಟ್ಟಿ 2 ಪಟ್ಟಿನ ನಾನು ತೋಳು ಕಟ್ ಮಾಡಾದ್ಮೇಲೆ, ಅಂದ್ರೆ ಮುಂದಿನ ವಿಡಿಯೋದಲ್ಲಿ ತೋಳು ಕಟ್ ಮಾಡ್ತೀನಿ, ತೋಳು ಕಟ್ ಮಾಡಾದ್ಮೇಲೆ ಹೊಲಿಯುವಾಗ ನಿಮಗೆ ತೋರಿಸ್ತೀನಿ. ಯಾಕೆಂದ್ರೆ ಈ ಬ್ಲೌಸ್ ಪೀಸಿನ ಬಟ್ಟೆ ಕಡಿಮೆ ಇದೆ, ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನಾನೀಗ ಮುಂದಿನ ವಿಡಿಯೋದಲ್ಲಿ ತೋಳನ್ನು ಮಾರ್ಕ್ ಮಾಡಿ, ಅಂದರೆ ಬಟ್ಟೆ ಕಡಿಮೆ ಇದ್ದಾಗ ತೋಳನ್ನು ಹೇಗೆ ಕಟ್ ಮಾಡಬೇಕು ಮಾರ್ಕ್ ಮಾಡಿ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಅದ್ರ ಮುಂದಿನ ವಿಡಿಯೋದಲ್ಲಿ ಟಕ್ಸನ್ನು ಪರ್ಫೆಕ್ಟಾಗಿ ಹೇಗೆ ಮಾರ್ಕ್ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಹೊಲಿಯೋ ವಿಡಿಯೋನ ನಿಮಗೆ ತೋರಿಸ್ತೀನಿ. ಅಂದರೆ ನಾನೊಂದು ಬ್ಲೌಸನ್ನು ಮಾರ್ಕ್ ಮಾಡೋದ್ರಿಂದ, ಸಾರಿ, ಅಂದರೆ ನಾನೀಗ ಬ್ಲೌಸಿನ ಅಳತೆ ತೆಗೆದುಕೊಳ್ಳೋದ್ರಿಂದ ಹೊಲಿಯಲ್ಲಿವರೆಗಿನ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ, ಹಾಗೇನೆ ನಿಮ್ಮ ಅನಿಸಿಕೆಗಳನ್ನು, ಅಂದರೆ ಈ ವಿಡಿಯೋದ ಬಗ್ಗೆನ ಅನಿಸಿಕೆಗಳಿರ್ಬೋದು ಅಥವಾ ಇನ್ನೂ ನಿಮಗೆ ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದ್ರ ಬಗ್ಗೆಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನೀವು ಕೊಡೋ ಲೈಕ್ಸ್ ಮತ್ತು ಕಾಮೆಂಟ್ಗಳೇ ನನಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗತ್ತೆ. ಈ ವಿಡಿಯೋವನ್ನು ನೋಡಿರೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು.